ಹೆಬ್ಬಾಲಯ ಸಾರ್ವಜನಿಕರಲ್ಲಿ ವಿನಂತಿ, ನಾವು ಮಂಗಳೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಚಿಕ್ಕಅಳುವಾರದಲ್ಲಿರ್ತಕ್ಕಂತಹ ಸ್ನಾತಕೋತ್ತರ ಕೇಂದ್ರ ಈ ಎರಡರ ಸಹಯೋಗದಲ್ಲಿ ನಾವಿಂದು ಹೆಬ್ಬಾಲಯ ಈ ಭಾಗದಲ್ಲಿ ನಾವು ಸಾರ್ವಜನಿಕವಾಗಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಾರ್ಥಿಗಳು, ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು, ಬೋಧಕ ವರ್ಗ, ಬೋಧಕೇತರ ವರ್ಗ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀವಿ. ಇಲ್ಲಿ ತಮಗೆ ಕೆಲವು ವಿಚಾರಗಳ ಕುರಿತು ಅರಿವನ್ನು ಮೂಡಿಸುವುದಕ್ಕಾಗಿ ಹಾಗೂ ಅದೇ ರೀತಿ ತಮ್ಮಗಳ ಜವಾಬ್ದಾರಿ, ಪೋಷಕರಾಗಿ ಸಾರ್ವಜನಿಕರಾಗಿ ತಮ್ಮ ಜವಾಬ್ದಾರಿಗಳು ಏನು ಎಂಬುದರ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ನಾವು ಕೆಲವೊಂದು ಕಿರುನಾಟಕಗಳನ್ನು, ಬೀದಿ ನಾಟಕಗಳನ್ನು ಏರ್ಪಡಿಸಿ ತಮಗೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಸಾರ್ವಜನಿಕರು ರಸ್ತೆ ಬದಿನಲ್ಲಿ ಅಥವಾ ಅಂಗಡಿಯ ಬದಿನಲ್ಲಿ ನಿಂತಿರ್ತೀರಿ, ನಿಮ್ಮ ಗಮನನ ಒಂದು ಎರಡು ನಿಮಿಷದ ಮಟ್ಟಿಗೆ ಇಲ್ಲಿ ನಮ್ಮ ಕಡೆ ಕೊಟ್ಟರೆ ಇದರಿಂದ ನಿಮ್ಮ ಮಕ್ಕಳ ಹಿತ ಇದೆ, ಭವಿಷ್ಯದ ಹಿತ ಇದೆ, ಭಾರತೀಯ ಸತ್ಪ್ರಜೆಗಳನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಸಹಕಾರ ಆಗುತ್ತೆ. ನಮ್ಮ ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ತಮ್ಮ ಬಡತನವನ್ನು, ಅಪಮಾನಗಳನ್ನು, ಹಸಿವನಗಳನ್ನು ಕಂಡಂಥವರು ಈ ಮುಂದಿನ ತಲೆಮಾರು ಇದನ್ನೆಲ್ಲ ಅನುಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಅರಿವನ್ನು ಮೂಡಿಸುವ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಆಗಮಿಸಿದ್ದಾರೆ. ದಯವಿಟ್ಟು ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಹೆಬ್ಬಾಲೆಯ ಜನತೆ, ಸಾರ್ವಜನಿಕರು ಇವತ್ತು ಸಂತೆ ವ್ಯಾಪಾರಕ್ಕೆ ಅಂತ ಬಂದಿದ್ದೀರಾ ಅನ್ನೋದನ್ನು ಮನಗಂಡೆ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಒಂದು 10 ನಿಮಿಷಗಳ ಕಾಲ ಅಂಗಡಿಯ ಆಸುಪಾಸಿನಲ್ಲಿ ನಿಂತು ಕಾಲಹರಣ ಮಾಡೋದಕ್ಕಿಂತ ನಮ್ಮ ಜೊತೆಗೆ ಸಹಕಾರ ಕೊಡಿ. 2 ನಿಮಿಷ ನಮ್ಮ ಹುಡುಗರು ಮಾಡ್ತಕ್ಕಂತಹ ಕಿರು ನಾಟಕಗಳನ್ನು ನೋಡಿ ಅಲ್ಲಿ ನಿಮ್ಮ ಅಕ್ಕಪಕ್ಕದ ಅಥವಾ ನಿಮ್ಮಗಳ ಒಂದು ಪಾತ್ರಗಳೇ ಆಗಿರ್ತವೆ, ದಯವಿಟ್ಟು ಸಹಕಾರ ಕೊಡ್ತೀರಾ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇವೆ. ಇಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳು, ಶಿಬಿರಾರ್ಥಿಗಳು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಬಂದಿದ್ದಾರೆ, ಹಾಗೆ ಸ್ನಾತಕೋತ್ತರ ಕೇಂದ್ರ ಚಿಕ್ಕಳವಾರದಿಂದ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ, ಉಪನ್ಯಾಸಕ ವರ್ಗ, ಬೋಧಕೇತರ ವರ್ಗದವರೆಲ್ಲ ಆಗಮಿಸಿದ್ದಾರೆ. ಒಂದು 10 ನಿಮಿಷಗಳ ಕಾಲ ಬಿಡುವು ಮಾಡಿಕೊಳ್ಳಿ, ಕೇವಲ 10 ನಿಮಿಷ ಅಥವಾ ಒಂದು 1/2 ಗಂಟೆ ಒಳಗಡೆ ಕಿರುನಾಟಕಗಳನ್ನು ಪ್ರದರ್ಶನ ಮಾಡಿ ತೋರಿಸ್ತಾರೆ. ದಯವಿಟ್ಟು ಸಹಕಾರ ಕೊಡಿ ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ.